ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ನಳನು ಕಾಡಿನಲ್ಲಿ ಅಲೆಯುತ್ತಿರುವಾಗ ಕಾಡುಗಿಚ್ಚಿನ ನಡುವೆ ಸಿಕ್ಕಿಬಿದ್ದ ಕರ್ಕೋಟಕನು ಕೂಗಿಕೊಂಡುದು. ಅದನ್ನು ನಳನು ಅಗ್ನಿಬಾಧೆಯಿಂದ ಬಿಡಿಸಿದೊಡನೆ ಆ ಕರ್ಕೋಟಕನೆಂಬ ಸರ್ಪವು ನಳನನ್ನು ಕಚ್ಚಿ ಆತನ ರೂಪವನ್ನು ಕೆಡಿಸಿದುದು. ಆತನು ತನ್ನ ಹಿಂದಿನ ರೂಪವನ್ನು ಕೋರಿದಾಗ ತನ್ನನ್ನು ನೆನೆಸಿಕೊಂಡು ಉಡುವಂತೆ ಹೇಳಿ ಒಂದು ಉಡುಪನ್ನು ಕೊಟ್ಟುದು ಎಂಬ 63ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜ, ಅತ್ತಲಾಗಿ ನಳರಾಜನಾದರೂ ದಮಯಂತಿಯನ್ನು ಬಿಟ್ಟು ಹೋದ ಮೇಲೆ ಘೋರವಾದ ಕಾಡಿನಲ್ಲಿ ಸುತ್ತುತ್ತ ಮುಂದೆ ಉರಿಯುವ ದೊಡ್ಡ ಕಾಡುಗೆಚ್ಚನ್ನು ಕಂಡನು. ಅದರ ನಡುವೆ ಹಾ ನಳ, ಹಾ ನಳ, ಓ ಪುಣ್ಯಕೀರ್ತಿ, ಬೇಗ ಬಾ, ಬೇಗ ಬಾ ಎಂದು ತನ್ನ ಹೆಸರನ್ನು ಹಿಡಿದು ದೈನ್ಯದಿಂದ ಬಾರಿ ಬಾರಿಗೂ ಕರೆಯುವ ಒಂದು ಪ್ರಾಣಿಯ ಧ್ವನಿಯನ್ನು ಕೇಳಿದನು. ಒಡನೆ ನಳನು ಯಾರದು, ಭಯಪಡಬೇಡವೆಂದು ಉತ್ತರ ಕೊಡುತ್ತಾ ಆ ಅಗ್ನಿಯ ಮಧ್ಯಕ್ಕೆ ಪ್ರವೇಶಿಸಿ ಅಲ್ಲಿ ಸುರುಳಿಸುತ್ತಿ ತಾಪದಿಂದ ತತ್ತಳಿಸುತ್ತಾ ಮಲಗಿದ್ದ ಒಂದು ದೊಡ್ಡ ಸರ್ಪವನ್ನು ಕಂಡನು. ಆ ಸರ್ಪವು ನಡುಗುತ್ತಾ ತಲೆ ಬಗ್ಗಿಸಿ, ಓ ರಾಜ, ಪ್ರಜಾರಕ್ಷಕ, ನಾನು ಕರ್ಕೋಟಕನೆಂಬ ನಾಗನು. ಹಿಂದೆ ನಾನು ತಪಸ್ವಿಯು ನಿರ್ದುಷ್ಟನು ಆದ ಬ್ರಹ್ಮರ್ಷಿಯೊಬ್ಬರನ್ನು ವಂಚಿಸಿದೆನು. ಅದರಿಂದ ಕೋಪಗೊಂಡು ಆತನು ನಳನು ಬರುವವರೆಗೂ ನೀನು ಸ್ಥಾವರದಂತೆ ನಿಶ್ಚಲನಾಗಿ ಇಲ್ಲಿ ಬಿದ್ದಿರು. ಆತನು ನಿನ್ನನ್ನು ಇಲ್ಲಿಂದ ಬೇರೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗುವನು. ಆಗ ನೀನು ಈ ಶಾಪದಿಂದ ವಿಮೋಚನೆ ಹೊಂದುವೆ ಎಂದು ಶಪಿಸಿದನು. ಆ ಶಾಪದಿಂದ ನಾನು ಇಲ್ಲಿಂದ ಒಂದು ಹೆಜ್ಜೆಯನ್ನಾದರೂ ಮುಂದೆ ಸರಿಯಲು ಅಶಕ್ತನಾಗಿ ಬಿದ್ದಿರುವೆನು. ಓ ನಳ ಮಹಾರಾಜ, ಮುಂದೆ ನಿನಗೆ ಕ್ಷೇಮವನ್ನುಂಟು ಮಾಡುವೆನು. ನನ್ನನ್ನು ಕಾಪಾಡು, ನಾನು ನಿನಗೆ ಪ್ರಿಯಮಿತ್ರನಾಗುವೆನು. ನನಗೆ ಸಮಾನವಾದ ಪನ್ನಗನಿಲ್ಲವೆಂದೇ ತಿಳಿ. ಈಗ ನಾನು ನಿನ್ನ ಕೈಗೆ ಬಹಳ ಹಗುರವಾಗುವೆನು. ನನ್ನನ್ನು ಇಲ್ಲಿಂದೆತ್ತಿಕೊಂಡು ಹೋಗಿ ಬೇರೆ ಕಡೆಯಲ್ಲಿರಿಸು ಎಂದು ಹೇಳಿ ಒಂದು ಹೆಬ್ಬೆರಳಿನ ಗಾತ್ರವಾಯಿತು. ಅದನ್ನು ನಳನು ಎತ್ತಿಕೊಂಡು ಬೆಂಕಿಯಿಲ್ಲದ ಸ್ಥಳವನ್ನು ನೋಡಿ ಅಲ್ಲಿ ಆ ಸರ್ಪವನ್ನು ಕೆಳಗೆ ಬಿಡುವುದಕ್ಕಾಗಿ ಯತ್ನಿಸಿದನು. ಇಷ್ಟರಲ್ಲಿ ಆ ಸರ್ಪವು ನಳನನ್ನು ಕುರಿತು, ರಾಜ ನಿಲ್ಲು, ನಿಲ್ಲು, ಇಲ್ಲಿಂದ ನೀನು ಕೆಲವು ಹೆಜ್ಜೆಗಳನ್ನು ನೆನೆಸುತ್ತಾ ಸ್ವಲ್ಪ ಮುಂದೆ ನಡೆ, ಅಲ್ಲಿ ನಿನಗೆ ದೊಡ್ಡ ಕ್ಷೇಮವನ್ನುಂಟು ಮಾಡುವೆನು ಎಂದಿತು. ಅದರಂತೆ ನಳನು ಹೆಜ್ಜೆಗಳನ್ನು ಲೆಕ್ಕ ಮಾಡುತ್ತಾ 9 ಹೆಜ್ಜೆಗಳನ್ನಿಟ್ಟ ಮೇಲೆ ದಶ ಅಂದರೆ ಕಚ್ಚು ಎಂದು 10ನೆಯ ಸಂಖ್ಯೆಯನ್ನು ಬಾಯಿಂದ ಹೇಳಿದೊಡನೆ ಕಾರ್ಕೋಟಕನು ನಳನನ್ನು ಕಚ್ಚಿಬಿಟ್ಟನು. ನಳನ ರೂಪವು ಒಡನೆಯೇ ಮರೆಸಿ ಹೋಯಿತು. ನಳನು ತನಗೆ ವಿರೂಪವಾದುದನ್ನು ತಿಳಿದು ಆಶ್ಚರ್ಯದಿಂದ ನಿಂತನು. ಆಮೇಲೆ ಆತನು ತನ್ನ ನಿಜರೂಪವನ್ನು ಧರಿಸಿದ ನಾಗನನ್ನು ನೋಡಿದನು. ಆಗ ಆ ಕರ್ಕೋಟಕನು ನಳನನ್ನು ಸಮಾಧಾನಪಡಿಸುತ್ತಾ, ಓ ನಳ, ನಿನ್ನನ್ನು ಜನರು ಗುರುತಿಸದಿರುವುದಕ್ಕಾಗಿಯೇ ನಾನು ಹೀಗೆ ನಿನ್ನ ರೂಪವನ್ನು ಕೆಡಿಸಿರುವೆನು. ನಿನಗೆ ಅಧಿಕ ದುಃಖವನ್ನು ತಂದು ವಂಚಿಸಿದ ಆ ಕಲಿಯು ಈಗ ನಿನ್ನಲ್ಲಿರುವನು. ಆತನು ನಿನ್ನನ್ನು ಬಿಟ್ಟು ಹೋಗುವವರೆಗೂ ಈ ನನ್ನ ವಿಷದಿಂದ ನಿನ್ನಲ್ಲಿ ಕಷ್ಟಪಡುತ್ತಲೇ ಇರುವನು. ಓ ರಾಜ, ನಿರ್ದುಷ್ಟನು, ವಂಚನೆಗೆ ಅನರ್ಹನು ಆದ ನೀನು ಯಾವನಿಂದ ವಂಚಿತನಾದೆಯೋ ಆತನನ್ನೇ ಈಗ ನಾನು ಕಡಿದು ನಿನ್ನನ್ನು ರಕ್ಷಿಸಿದನೆಂದು ತಿಳಿ. ಓ ಪುರುಷ ಸಿಂಹ, ಇನ್ನು ಮೇಲೆ ನಿನಗೆ ವಿಷದ ಹಲ್ಲುಗಳಿರುವ ಯಾವ ಪ್ರಾಣಿಗಳಿಂದಲೂ ಶತ್ರುಗಳಿಂದಲೂ ಏನೇನು ಭಯವಿಲ್ಲ. ನನ್ನ ಅನುಗ್ರಹದಿಂದ ನೀನು ಬ್ರಹ್ಮವಿತ್ತಾಗುವೆ. ಇನ್ನು ಮೇಲೆ ನಿನಗೆ ವಿಷನಿಮಿತ್ತವಾದ ಬಾಧೆಯೇನು ಉಂಟಾಗುವುದಿಲ್ಲ. ನೀನು ಎಲ್ಲಾ ಯುದ್ಧದಲ್ಲಿಯೂ ಜಯವನ್ನು ಪಡೆಯುವೆ. ನಿಷದಾಧಿಪ, ಇನ್ನು ಮೇಲೆ ನೀನು ನಿನ್ನನ್ನು ಕೇಳಿದವರಿಗೆ ನಾನು ಬಾಹುಕನೆಂಬ ಸಾರಥಿಯೆಂದು ಹೇಳಿಕೊಳ್ಳುತ್ತಾ ಇಲ್ಲಿಂದ ಹೊರಟು ಅಯೋಧ್ಯ ನಗರದಲ್ಲಿರುವ ಋತುಪರ್ಣ ರಾಜನ ಬಳಿಗೆ ಹೋಗು. ಅವನು ದ್ಯೂತವಿದ್ಯೆಯನ್ನು ಬಲ್ಲವನು. ಇಕ್ಷ್ವಾಕು ವಂಶದಲ್ಲಿ ಉದಿಸಿದ ಶ್ರೀಮಂತನಾದ ಆ ರಾಜನು ಅಶ್ವಹೃದಯವೆಂಬ ವಿದ್ಯೆಯನ್ನು ನಿನ್ನಿಂದ ಕಲಿತು ನಿನಗೆ ಅಕ್ಷಹೃದಯವೆಂಬ ವಿದ್ಯೆಯನ್ನು ಉಪದೇಶಿಸುವನು. ಆತನು ನಿನಗೆ ಪರಮಾಪ್ತನಾಗುವನು. ಅಕ್ಷಹೃದಯವೆಂಬ ವಿದ್ಯೆಯನ್ನು ಕಲಿತೊಡನೆ ನಿನಗೆ ಕ್ಷೇಮ ಉಂಟಾಗುವುದು. ಆಮೇಲೆ ನೀನು ನಿನ್ನ ಹೆಂಡತಿಯೊಡನೆಯೂ ರಾಜ್ಯದೊಡನೆಯೂ ಮಕ್ಕಳೊಡನೆಯೂ ಸೇರುವೆ. ಇನ್ನು ಚಿಂತಿಸಬೇಡ.
ನನ್ನ ಮಾತು ಸತ್ಯವೆಂದು ನಂಬು. ಓ ನರಾಧಿಪ, ನೀನು ನಿನ್ನ ಸ್ವಂತ ರೂಪವನ್ನು ಯಾವಾಗ ಧರಿಸಲಪೇಕ್ಷಿಸುವೆಯೋ ಆಗ ನೀನು ನನ್ನನ್ನು ನೆನೆಸಿಕೊಂಡು ನಾನು ಕೊಡುವ ಈ ಉಡುಪುಗಳನ್ನು ಧರಿಸು. ಈ ವಸ್ತ್ರದಿಂದ ದೇಹವನ್ನು ಮರೆಸಿಕೊಂಡೊಡನೆ ನಿನ್ನ ಸ್ವಂತ ರೂಪವನ್ನು ಪಡೆಯುವೆ ಎಂದು ಹೇಳಿ ಆತನಿಗೆ ದೇವತಾ ಮಹಿಮೆಯುಳ್ಳ ಎರಡು ಉಡುಪುಗಳನ್ನು ಕೊಟ್ಟನು. ಆಮೇಲೆ ಆ ನಾಗರಾಜನು ಅಲ್ಲಿಯೇ ಅದೃಶ್ಯನಾದನು. ಇದು 63ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ಸ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.